ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಖಾಸಗಿ ಶಾಲೆಗಳು ಉಳಿಸಿ ಎಂದು ಘೋಷಣೆಗಳನ್ನು ಕೂಗುವ ಮೂಲಕ ಜಿಲ್ಲಾ ಖಾಸಗಿ ಅನುದಾನರಹಿತ ಶಾಲಾ ಆಡಳಿತ ಮಂಡಳಿ ಮುಖ್ಯಸ್ಥರು ಪ್ರತಿಭಟನೆ ನಡೆಸಿದರು. ಬೇಡಿಕೆಗಳನ್ನ ಈಡೇರಿಸಿ ಖಾಸಗಿ ಶಾಲೆಗಳು ಉಳಿಸಿ ಎಂದು ಘೋಷಣೆಗಳನ್ನ ಕೂಗುವ ಮೂಲಕ ಜಿಲ್ಲಾ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸರ್ಕಾರವು ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಖಾಸಗಿ ಅನುದಾನ ರಹಿತ ಶಾಲಾ ಮಂಡಳಿಯ ಮುಖ್ಯಸ್ಥರು ಹಾಗೂ ಶಿಕ್ಷಕರು ಪ್ರತಿಭಟನೆ ನಡೆಸಿ ಶಿಕ್ಷಣ ಸಚಿವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಡಿಡಿಪಿಐ ಮತ್ತು ಬಿಇಒ ರವರು ಬರಬೇಕೆಂದು ಪಟ್ಟು ಹಿಡಿದರು. ಕೊನೆಗೆ ಡಿಡಿಪಿಐ ರವರು ಬರಲು ವಿಳಂಬವಾಗಿದ್ದರಿಂದ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ನಿರತರನ್ನ ಭೇಟಿ ಮಾಡಿ ಮನವಿ ಪತ್ರ ಸ್ವೀಕರಿಸಿ ತೆರಳಿದ ನಂತರ ವಿವಿಧ ಶಾಲೆಗಳ ಮುಖ್ಯಸ್ಥರು ಡಿಡಿಪಿಐ ಅವರನ್ನ ತರಾಟೆಗೆ ತೆಗೆದುಕೊಂಡರು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಾಂಕೇತಿಕ ಪ್ರತಿಭಟನೆ ನಡೆದಿದ್ದು ಜನವರಿ 6ರಂದು ಬೆಂಗಳೂರು ಚಲೋ ನಡೆಯಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿರವರು ಹೇಳಿದರು. ಸರ್ಕಾರವು ನಮ್ಮ ಬೇಡಿಕೆಯನ್ನ ಲಘುವಾಗಿ ತೆಗೆದುಕೊಳ್ಳದಂತೆ ಲೇಪಾಕ್ಷಿರವರು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ರೂಪ್ಸ ಸಂಘಟನೆಯ ಕರೆಯ ಒಂದು ಗೌರವಾನ್ವಿತವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ತುಮಕೂರಿನಲ್ಲೂ ಕೂಡ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಎಲ್ಲ ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಸುಮಾರು 9 ತಿಂಗಳಿಂದ ನಮ್ಮ ಖಾಸಗಿ ಶಿಕ್ಷಕರು, ಅನುದಾನರಹಿತ ಖಾಸಗಿ ಶಿಕ್ಷಕರು 100+ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋದು ಗೊತ್ತು, ಕೋವಿಡಿಂದ ಸತ್ತಿರೋದು ವಿಷಯ ಗೊತ್ತು. ಅವ್ರಿಗೇನಾದರೂ ಮಾಡಿ ಸರ್ಕಾರದ ಮೂಲಕ ಪ್ಯಾಕೇಜ್ ಅನೌನ್ಸ್ ಮಾಡಿ ಅಂತ ಕೇಳಿದೋ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್ಕಾರ. ಅದೇ ರೀತಿ ನವೆಂಬರ್ 10, 2020 ಒಂದು ಸುತ್ತೋಲೆಯಿಂದ ಇಡೀ ಖಾಸಗಿ ಸಂಸ್ಥೆಗಳಿಗೆ ಮಾರಕವಾಗಿದೆ, ಅದನ್ನು ವಾಪಸ್ ಪಡಿಬೇಕು ಆ ಸುತ್ತೋಲೆಯನ್ನು. ಏನು ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಶಿಕ್ಷಣ ಸಚಿವರು ಅವ್ರ ಕಿವಿ ಕೇಳ್ತಾ ಇಲ್ವಾ? ನಮ್ಮ ನೋವುಗಳು ಯಾತಕ್ಕೆ ಇಷ್ಟೊಂದು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಇದೇ ರೀತಿ ಮುಂದುವರೆದ್ರೆ ಇವತ್ತು ಸಾಂಕೇತಿಕ ಧರಣಿಯನ್ನು ನಾವು ತುಮಕೂರಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಮುಂದೆ ಜನವರಿ 6ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ರೂಪಿಸ ರಾಜ್ಯ ಸಂಘಟನೆಯ ಒಂದು ಬೆಂಬಲದೊಂದಿಗೆ ಇಡೀ ರಾಜ್ಯದ 30 ಜಿಲ್ಲೆಯಿಂದಲೂ ಕೂಡ ನಾವು ಬೆಂಗಳೂರು ಚಲೋ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕನ್ನು ಕೂತ್ಕೊತಾ ಇದ್ದೇವೆ. ಆ ಸ್ಟ್ರೈಕು ನಮ್ಮ ಒಂದು ದಿನದ ಸ್ಟ್ರೈಕ್ ಅಲ್ಲ, ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಸತತವಾಗಿ ನಾವು ಹೋರಾಟವನ್ನು ಕೈಗೊಳ್ತೇವೆ. ಈ ಮೂಲಕ ಶಿಕ್ಷಣ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇನ್ನು ಈ ಪ್ರತಿಭಟನೆಯಲ್ಲಿ ವಿವಿಧ ಶಾಲೆಗಳ ಮುಖ್ಯಸ್ಥರಾದ ಶ್ರೀನಿವಾಸ್ ದೇವೇಗೌಡ, ಲಾನ್ಸ್ ಎಚ್ ಪಯಸ್, ಚಂದ್ರಶೇಖರ್, ಕೆಎನ್ ನಜಾದ್, ಅಹಮದ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮಾತನಾಡಿ, ಕೇಂದ್ರದಲ್ಲಿ ಅಧಿಕಾರ ನಡೆಸಿದ ಕಾಂಗ್ರೆಸ್ ಅನೇಕ ಯೋಜನೆಗಳನ್ನ ರೂಪಿಸಿತ್ತು ಎಂದರು. ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಅನೇಕ ಸಾಧನೆಗಳು ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಬೇಕೆಂದು ಕೋರಿದರು. ಕಾಂಗ್ರೆಸ್ 55 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ವಿವಿಧ ಯೋಜನೆಗಳನ್ನು ರೂಪಿಸಿಕೊಂಡು ಬರದೇ ಇದ್ದರೆ ಇವತ್ತು ನಮ್ಮ ದೇಶ ಇನ್ನೂ ಹಿಂದೆ ಹೋಗ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನಿಗಳು ಹೊಸ ಯೋಜನೆಗಳ ತಂದು ಇವತ್ತು ಭಾರತ ದೇಶಕ್ಕೆ ಒಂದು ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಬೇರೆ ದೇಶಗಳಲ್ಲಿ ಭಾರತದ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನು ಹೊಂದೋದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಾಜೀವ್ ಗಾಂಧಿಯವರ ಕೊಡುಗೆಯಿಂದ ಉದಾಹರಣೆ ಹೇಳಬೇಕಂದ್ರೆ IT ಕ್ಷೇತ್ರದಲ್ಲಿ ನಾವು ಅಮೇರಿಕ ಕೂಡ ಹಿಂದಕ್ಕೆ ಹಾಕಿ ನಾವು ಇವತ್ತು ಮುಂದೆ ಇದ್ದೀವಿ. ಅನೇಕ ವಿದ್ಯಾಸಂಸ್ಥೆಗಳು, ಅನೇಕ ದೊಡ್ಡ ದೊಡ್ಡ ಡ್ಯಾಮ್ಗಳು ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಆತೀಶ್ ಅಹಮದ್ ಮಾತನಾಡಿ, ಕಾಂಗ್ರೆಸ್ ರೈತರ ಪರ ಧ್ವನಿ ಎತ್ತಿದ್ದು ಅವರ ಬೇಡಿಕೆಗಳು ಈಡೇರಿಸುವವರೆಗೂ ಸ್ಪಂದಿಸಬೇಕು ಎಂದರು. ಪ್ರತಿಯೊಬ್ಬರು ನಾವು ಆಸಕ್ತಿಯನ್ನು ಇಟ್ಕೊಂಡು ಮತ್ತೆ ನಾವು ಪುನರ್ಜನ್ಮವಾಗಿ ಈ ದೇಶದಲ್ಲಿ ಅಭಿವೃದ್ಧಿ ತಗೊಂಡ್ಬರ್ತೀವಿ, ನಾವು ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇವತ್ತು ನಮ್ಮ ದೇಶದಲ್ಲಿ
ರೈತರು ಯಾವ ತರ ಹೋರಾಟ ಮಾಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಆದ್ರೆ ನಾವು ಇವತ್ತು ಗಮನ ಕೊಡ್ಬೇಕಾಗುತ್ತೆ. ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಪದ ಅರ್ಥದ ಅರ್ಥವನ್ನು ನಮ್ಮ ಕಾಂಗ್ರೆಸ್ ಪಕ್ಷನು ತಿಳಿಸಿರೋದು. ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ನಾಯಕರು ಇದರ ಬಗ್ಗೆ ರೈತರ ಬಗ್ಗೆ ಧ್ವನಿ ಎತ್ತಿ ಅವರಿಗೆ ನ್ಯಾಯ ಸಿಗೋದನ್ನ ನಾವು ಮಾಡಿಲ್ಲ ಅಂದ್ರೆ ಆದ್ರೆ ನಾವು ಇವತ್ತು ಬಾಡಿ ಉಪಯೋಗ ಆಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಜಿ ಶಾಸಕ ಆರ್ ನಾರಾಯಣ, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ಮುಖಂಡರುಗಳಾದ ರೆಡ್ಡಿ ಚಿನ್ನಯ್ಯಲಪ್ಪ, ಕೆಂಚಮಾರಯ್ಯ, ಸಿದ್ದಲಿಂಗೇಗೌಡ, ಪಾಲಿಕೆ ಸದಸ್ಯರಾದ ನಯಾಜ್ ಕುಮಾರ್, ನಗರ ಬ್ಲಾಕ್ ಅಧ್ಯಕ್ಷ ಮೆಹಬೂಬ್ ಪಾಷಾ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಕ್ಯಾತ್ಸಂದ್ರದ ಬೀಜ ದೇವಸ್ಥಾನದಲ್ಲಿ ಬಲಿಜ ಸಮುದಾಯದವರು ಹನುಮ ಜಯಂತಿ ವಿಜೃಂಭಣೆಯಿಂದ ಆಚರಿಸಿದರು. ಹನುಮ ಜಯಂತಿ ಪ್ರಯುಕ್ತ ತುಮಕೂರಿನ ಬಿಜಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗಿನಿಂದಲೇ ಸ್ವಾಮಿಗೆ ವಿವಿಧ ರೀತಿಯ ಅಲಂಕಾರ ಮಾಡಲಾಗಿತ್ತು. ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನಿಂದ ಅಲಂಕರಿಸಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಿತು. ಹನುಮ ಜಯಂತ್ಯೋತ್ಸವ ಪ್ರಯುಕ್ತ ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತು. ಇನ್ನು ಕ್ಯಾತ್ಸಂದ್ರ ಬಲಿಜ ಸಮುದಾಯದವರು ಹನುಮ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿದರು. ಡಬಸ್ಪೇಟೆ ಬಳಿಯ ಸಿದ್ದರಬೆಟ್ಟ ಉಳಿವಿಗಾಗಿ ಆಗ್ರಹಿಸಿ ನೂರಾರು ಹನುಮ ಮಾಲಾಧಾರಿಗಳು ಪಾದಯಾತ್ರೆ ನಡೆಸಿ ಹನುಮ ಜಯಂತಿ ಆಚರಿಸಿದರು. ನಿಜಗಲ್ ರಾಣಿ ಆಳಿದ ಹಾಗೂ ಸಿದ್ದಗಂಗೆಯ ಸಿದ್ದಪುರುಷರ ತಪೋಭೂಮಿಯಾಗಿರುವ ಐತಿಹಾಸಿಕ ಪ್ರಸಿದ್ಧ ನಿಜಗಲ್ ಬೆಟ್ಟಕ್ಕೆ ಹನುಮ ಜಯಂತಿ ಹಿನ್ನೆಲೆ ಬೆಟ್ಟದ ಉಳಿವಿಗಾಗಿ ನೂರಾರು ಹನುಮ ಮಾಲಾಧಾರಿಗಳು ಪಾದಯಾತ್ರೆಯ ಮೂಲಕ ವಿಶೇಷ ಹನುಮ ಜಯಂತಿಯನ್ನ ಆಚರಿಸಿದರು. ಎಲ್ಲಿ ಪಾಳು ಬಿದ್ದ ಬೆಟ್ಟ, ಹನುಮನ ಸಂಭ್ರಮ, ಇದರ ವಿಶೇಷತೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇಂದು ರಾಮಬಂಟ, ವಾಯುಪುತ್ರ, ವಾನರ ಸುತ ಶ್ರೀ ಹನುಮ ಜಯಂತಿಯನ್ನ ನಾಡಿನೆಲ್ಲೆಡೆ ಸಡಗರದಿಂದ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಆದರೆ ಇದೇ ಮೊದಲ ಬಾರಿಗೆ ಬೆಂಗಳೂರು ಹೊರವಲಯ ನೆಲಮಂಗಲದಿಂದ 30 ಕಿಲೋಮೀಟರ್ ದೂರ ಡಬಸ್ಪೇಟೆ ಬಳಿಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ನಿಜಗಲ್ ಸಿದ್ದರಬೆಟ್ಟದಲ್ಲಿ ಸಿದ್ದರಬೆಟ್ಟ ಸೇವಾ ಸಮಿತಿ ವತಿಯಿಂದ ಹನುಮ ಜಯಂತಿಯನ್ನ ಬೆಳಗ್ಗೆ ಹನುಮ ಮಾಲಾಧಾರಿಗಳು ಪಾದಯಾತ್ರೆಗೆ ನೆಲಮಂಗಲದ ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಗಂಗಾ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಇನ್ನು ದಾರಿಯುದ್ದಕ್ಕೂ ಹನುಮ ಮಾಲಾಧಾರಿಗಳಿಗೆ ಮಹಿಳೆಯರು ಪೂರ್ಣ ಕುಂಭದ ಮೂಲಕ ಬರಮಾಡಿಕೊಂಡರು. ಅಲ್ಲದೆ ಸಾಂಸ್ಕೃತಿಕ ಕಲಾತಂಡಗಳ ಮೆರುಗು ಭಕ್ತರ ಗಮನ ಸೆಳೆಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದಂತಹ ಮಾಲಾಧಾರಿಗಳಿಗೆ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತ ಹಾಗೂ ಆರತಿ ಬೆಳಗುವುದರ ಮೂಲಕ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ಹಾಗೂ ಸಾರ್ವಜನಿಕರು ರಸ್ತೆಯಲ್ಲಿ ನಿಂತು ಪಾದಯಾತ್ರೆಯಲ್ಲಿ ಬರುತ್ತಿದ್ದ ಹನುಮ ಮಾಲಾಧಾರಿಗಳಿಗೆ ಬಾಳೆಹಣ್ಣುಗಳನ್ನ ವಿತರಿಸಿದರು. ಇನ್ನು ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಬೃಹತ್ ಸಿದ್ದರಬೆಟ್ಟದ ಉಳಿವಿಗೆ ಮುಖಂಡ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಬೆಟ್ಟಕ್ಕೆ ಲೇಸರ್ ದೀಪದಿಂದ ಅಲಂಕರಿಸಿ ಲೇಸರ್ ದೀಪಗಳಿಂದ ಬೆಟ್ಟದ ಉಳಿವಿಗೆ ಪಕ್ಷಾತೀತ ಹೋರಾಟವನ್ನ ದೇವಾಲಯದ ಆಡಳಿತ ಮಂಡಳಿ ನಿರ್ಮಿಸಿದೆ. ಹನುಮ ಜಯಂತಿಯನ್ನ ಮಾಲಾಧಾರಿಗಳಿಂದ ಪಾದಯಾತ್ರೆ ಆಯೋಜನೆಯಾಗಿದ್ದು 500 ವರ್ಷಗಳ ಪುರಾತನ ಇತಿಹಾಸವಿರುವ ಬೆಟ್ಟ ಕಂಗೊಳಿಸುತ್ತಿದೆ. ಇದ್ದ ಈ ಕೆಲ ಸುಂದರ ಚಿತ್ರಣವನ್ನ ಡ್ರೋನ್ ಕ್ಯಾಮರಾ ಕಣ್ಣಿನಲ್ಲಿ ಕಂಗೊಳಿಸುತ್ತಿರುವ ನಯನ ಮನೋಹರವಾಗಿತ್ತು. ಈ ಬೆಟ್ಟಕ್ಕೆ ವಿಜಯಪುರ ಸಾಮ್ರಾಜ್ಯ ಮೈಸೂರು ಆಸ್ಥಾನದ ಕಾಲ ಉಲ್ಲೇಖವಿರುವ ಬೆಟ್ಟವಾಗಿದ್ದು ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿರುವ ನಿಜಗಲ್ ರಾಣಿ ಬೆಟ್ಟವು ಉತ್ತಮವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಮನಮೋಹಕವಾಗಿ ಕಾಣುತ್ತಿರುವ ಬೆಟ್ಟದ ದೃಶ್ಯಗಳು ಎಲ್ಲೆಡೆಯಿಂದ ಕಣ್ಮನೆ ಸೆಳೆಯುತ್ತಿದೆ. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಜಗದೀಶ್ ಚೌಧರಿ, ಇಂದು ನಮ್ಮಗಳ ಮನೆ ದೇವರಾದ ಸಿದ್ದರ ಬೆಟ್ಟಕ್ಕೆ ಲೇಸರ್ ದೀಪ ಅಳವಡಿಸಿ ಹನುಮ ಜಯಂತಿಯನ್ನ ಆಚರಣೆಯ ಹಿಂದೆ ಬಹಳಷ್ಟು ಸವಾಲುಗಳಿದೆ. ಸರ್ಕಾರದ ವತಿಯಿಂದಲೇ ನಮಗೆ ಯಾವುದೇ ರೀತಿಯ ಸಹಾಯ ದೊರೆಯುತ್ತಿಲ್ಲವಾಗಿದೆ. ಬೆಟ್ಟಕ್ಕೆ ಲೇಸರ್ ಲೈಟ್ ಅಳವಡಿಸಿದ್ದಕ್ಕೆ ಅರಣ್ಯ ಇಲಾಖೆ ಕೊಟ್ಟಂತಹ ಪಾಡು ನಮಗೆ ಗೊತ್ತು. ಅನೇಕರ ಮೇಲೆ FIR ಸಹ ದಾಖಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಬೆಟ್ಟದ ಉಳಿವಿಗಾಗಿ ಇಂದು ಅನೇಕ ಮಾಲಾಧಾರಿಗಳು ಹನುಮನ ಮಾಲೆ ಧರಿಸಿ ಕಾಲ್ನಡಿಗೆಯಲ್ಲಿ ಬಂದು ಇಂದು ಹನುಮ ಜಯಂತಿಯನ್ನ ಯಶಸ್ವಿಗೊಳಿಸಲು ಸಾಥ್ ನೀಡಿದ್ದಾರೆ. ಮುಂದಿನ ವರ್ಷ ಹೋಬಳಿಯ ಪ್ರತಿಯೊಂದು ಮನೆಯಿಂದಲೂ ಒಬ್ಬೊಬ್ಬರು ಮಾಲೆ ಧರಿಸಿದರೆ ಸಾವಿರಾರು ಸಂಖ್ಯೆಯಲ್ಲಿ ಹನುಮಧಾರಿಗಳಾಗುತ್ತಾರೆ. ಇತಿಹಾಸ ಪ್ರಸಿದ್ಧ ಹಿಂದೂ ದೇವರ ಉಳಿವಿಗಾಗಿ ನಾವು ನೀವೆಲ್ಲರೂ ಒಂದಾಗಬೇಕಾಗಿದೆ ಎಂದರು. ಇನ್ನು ಈ ವೇಳೆಯಲ್ಲಿ ಬಸವಣ್ಣ ಮಠದ ಶ್ರೀಗಳು, ವಣಕಲ್ ಮಠದ ಶ್ರೀಗಳು, ಮುಖಂಡ ಜಗದೀಶ್ ಚೌಧರಿ, ಮಾಜಿ ಶಾಸಕ ಜಗದೀಶ್ ಚೌಧರಿ, ವೆಂಕಟೇಶ್ ಬಾಬು, ಜಿಲ್ಲಾ ಪಂಚಾಯತಿ ಸದಸ್ಯ ನಂಜುಂಡಯ್ಯ ಸೇರಿದಂತೆ ಸಿದ್ದರಬೆಟ್ಟದ ಸೇವಾ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಡಬಸ್ಪೇಟೆ. ಎರಡನೇ ಹಂತದ ಗ್ರಾಮ ಪಂಚಾಯತಿ ಚುನಾವಣೆ ಪ್ರಯುಕ್ತ ತಿಪಟೂರು ತಾಲೂಕಿನಲ್ಲಿ 87.26% ಮತದಾನ ನಡೆದಿದೆ. ತಿಪಟೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎರಡನೇ ಹಂತದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಿಪಟೂರು ತಾಲೂಕಿನಲ್ಲಿ 87.26% ಮತದಾನವಾಗಿದ್ದು ಒಟ್ಟು 26 ಗ್ರಾಮ ಪಂಚಾಯತಿಗಳ ಪೈಕಿ ಹೊನ್ನವಳ್ಳಿ ಗ್ರಾಮ ಪಂಚಾಯತಿ ಹೊರತುಪಡಿಸಿ 25 ಗ್ರಾಮ ಪಂಚಾಯತಿಗಳ 405 ಸ್ಥಾನಗಳಲ್ಲಿ 23 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 382 ಸ್ಥಾನಗಳಿಗೆ 1067 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಇಂದು ಮತದಾರ ಪ್ರಭು ಅಭ್ಯರ್ಥಿಗಳ ಹಣೆಯ ಬರವನ್ನ ಬರೆದು ಮತಪೆಟ್ಟಿಗೆಯಲ್ಲಿ ಭದ್ರಪಡಿಸಲಾಗಿದೆ. ವಿವಿಧ ಮತಗಟ್ಟೆಗಳಿಗೆ ಭೇಟಿ
ನೀಡಿದ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೋನ ವಂಶಕೃಷ್ಣ ಮತಗಟ್ಟೆ ವ್ಯವಸ್ಥೆ ಪರಿಶೀಲಿಸಿದರು. ತಾಲೂಕಿನಾದ್ಯಂತ ಯಾವುದೇ ಅಹಿತಕರ ಘಟನೆ ನಡೆಯದೆ ಶಾಂತಿಯುತವಾಗಿ ಮತದಾನವಾಗಿದ್ದು, ಎಲ್ಲ ಬೂತ್ಗಳನ್ನ ನಗರದ ಪಲ್ಲಾಗಟ್ಟಿ ಅಡವಪ್ಪ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಸುಭದ್ರವಾಗಿರಿಸಿದ್ದು ಪೊಲೀಸ್ ಸರ್ಪಗಾವಲು ಹಾಕಿದೆ. ಚುನಾವಣೆಯಲ್ಲಿ ಸುತ್ತೂರು ತಾಲೂಕು ಕೂಡ ಇದೆ. ಇದರಲ್ಲಿ ಒಟ್ಟಾರೆ 189 ಬೂತ್ಸಲ್ಲಿ ಎಲೆಕ್ಷನ್ ನಡೀತಾ ಇದೆ. 3 ಸೂಪರ್ವೈಸರಿ ಮೊಬೈಲ್ಸು ಮತ್ತು 10 ಸೆಕ್ಟರ್ ಮೊಬೈಲ್ಸು, ಅಂದರೆ 10 ಒಂದೊಂದು ಸೆಕ್ಟರ್ ಮೊಬೈಲ್ ಒಂದು 10-15 ಗ್ರಾಮಗಳಿಗೆ ಒಂದು ಉಸ್ತುವಾರಿ ಥರ ಇರುತ್ತೆ. ಸೊ ಎಲ್ಲ ಸನ್ನದ್ಧತೆಯನ್ನು ಮಾಡಿಕೊಂಡಿದ್ವಿ. ಎಲ್ಲ ಬೂತ್ಗಳಿಗೂ ಸಫಿಷಿಯಂಟ್ ಸಿಬ್ಬಂದಿ ಮತ್ತು ಸ್ಟ್ರೈಕಿಂಗ್ ಫೋರ್ಸ್ ಇರ್ಬೋದು, DR KSRP ಎಲ್ಲ ಪ್ರಾಪರ್ ಪ್ಲೇಸಲ್ಲಿದೆ. ನಾವು ಕೂಡ ಇವತ್ತು ಚಿತ್ತೂರು ಮತ್ತು ಚಿಕ್ಕನಾಯ್ಕನಲ್ಲಿ ರೌಂಡ್ಸ್ ಮಾಡಿ ಆಮೇಲೆ ತುರುವೇಕರಿಗೆ ಹೋಗಲಿಕ್ಕೆ ನಾನು ಈ ಕಡೆ ಬಂದೆ. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ನಮಗೆ 100 ಮೀಟರ್ ರೂಲು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಕ್ಕೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಎಲ್ಲ ಪೀಸ್ಫುಲ್ಲಾಗಿ ನಡೀತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಚುನಾವಣೆಯ ಉಸ್ತುವಾರಿಯನ್ನು ತಿಪಟೂರು ಉಪವಿಭಾಗಾಧಿಕಾರಿ ದಿಗ್ವಿಜಯ ಬೋಡ್ಕೆ, ತಹಶೀಲ್ದಾರ್ ಚಂದ್ರಶೇಖರ್, ಪೊಲೀಸ್ ಉಪ ಅಧೀಕ್ಷಕರಾದ ಚಂದನ್ ಕುಮಾರ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದರು. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ 2ನೇ ವರ್ಷದ ಹನುಮ ಜಯಂತಿ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಅನಾದಿಕಾಲದಿಂದಲೂ ನೆಲೆಸಿರುವ ಪುರಾತನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ 2ನೇ ವರ್ಷದ ಶ್ರೀ ಹನುಮ ಜಯಂತಿ ಮಹೋತ್ಸವ ಭಾನುವಾರ ವನ್ಹಿ ಕುಲಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಗೌರವಾಧ್ಯಕ್ಷ ಶ್ರೀ ರಾಮಪ್ಪ, ದೇವಾಲಯವನ್ನು ಸುಮಾರು 500 ವರ್ಷಗಳ ಹಿಂದೆ ಚೋಳರು ಕಟ್ಟಿಸಿರುವ ಬಗ್ಗೆ ಹಿರಿಯರು ತಿಳಿಸಿದ್ದು, ಗಂಗರ ಆಳಿಕೆಗೆ ಕಂಡಿರುವ ಪುರಾತನ ದೇವಾಲಯವಾಗಿದ್ದು, ಶಿಥಿಲವಾಗಿದ್ದ ದೇವಾಲಯವನ್ನು ಊರಿನ ಜನರ ಯುವಕರ ಸಹಕಾರದಿಂದ ವನ್ಹಿ ಕುಲಸ್ಥರು ಜೀರ್ಣೋದ್ಧಾರ ಮಾಡಿ ಕಳೆದ 2 ವರ್ಷಗಳಿಂದ ಅದ್ದೂರಿಯಾಗಿ ಹನುಮ ಜಯಂತಿ ನಡೆಸುತ್ತಿರುವುದಲ್ಲದೆ ಸುಮಾರು 1,000 ಭಕ್ತರಿಗೆ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಎಂದು ತಿಳಿಸಿದರು. ಇನ್ನು ಗೌರವ ಅಧ್ಯಕ್ಷರಾದ ಶ್ರೀರಾಮ ಹಾಗೂ ಸದಸ್ಯರ ನೇತೃತ್ವದಲ್ಲಿ ಎಲ್ಲಾ ಸೇವಾ ಕಾರ್ಯಗಳು ನಡೆಯಿತು ಹಾಗೂ ಆಗಮಿಸಿದ ಗಣ್ಯರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜಗೌಡ, ಸಮಾಜ ಸೇವಕ ಹುಡಿ ವಿಜಯಕುಮಾರ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಗೀತಾ ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು ಗಣ್ಯರು ಭಾಗವಹಿಸಿದ್ದರು. ಪಾವಗಡ ತಾಲೂಕಿನ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತಿದ್ದ ಹುಣಸೆಕಾಯಿಗಳಿಗೆ ಕಜ್ಜಿ ರೋಗ ಬಂದು ಬೆಳೆಗಾರರು ಕಂಗಾಲಾಗಿದ್ದಾರೆ. ಬಯಲು ಸೀಮೆ ರೈತರಿಗೆ ಕಲ್ಪ ವೃಕ್ಷಗಳಂತೆ ಆದಾಯ ನೀಡುತ್ತಿದ್ದ ಹುಣಸೆ ಮರಗಳು ಈ ವರ್ಷ ಮೈತುಂಬಾ ಗಜ್ಜಿ ಅಂಟಿಸಿಕೊಂಡು ರೋಗಗ್ರಸ್ತವಾಗಿವೆ. ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯ ತರುತ್ತಿದ್ದ ಹುಣಸೆಕಾಯಿಗಳಿಗೆ ಗಜ್ಜಿ ರೋಗ ಬಂದು ಬೆಳೆಗಾರರು ಕಂಗಾಲಾಗಿದ್ದಾರೆ. ಪಾವಗಡ ತಾಲೂಕಿನ ಬಹುತೇಕ ಭಾಗಗಳಲ್ಲಿ 100 ಎಕರೆ ಪ್ರದೇಶಗಳಲ್ಲಿ ಹುಣಸೆ ಮರಗಳಿದ್ದು, ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ 1,000 ಎಕರೆ ಪ್ರದೇಶದಲ್ಲಿ ಹುಣಸೆ ಸಸಿಯನ್ನ ರೈತರು ನಾಟಿ ಮಾಡಿದ್ದಾರೆ. ಕಡಿಮೆ ವೆಚ್ಚ, ಹೆಚ್ಚು ಆದಾಯ, ಔಷಧ ಉಪಚಾರ ಮತ್ತಿತರ ಖರ್ಚು ಇಲ್ಲದೆ ನಿರ್ಯಾಸವಾಗಿ ಅನ್ನದಾತರಿಗೆ ಆದಾಯ ಕೊಡುತ್ತಿದ್ದ ಹುಣಸೆ ಫಲಸು ಕೈಕೊಟ್ಟಿದೆ. ಹುಣಸೆಕಾಯಿಯ ಒಳಭಾಗದ ಬೀಜದಿಂದ ಹಿಡಿದು ಮೇಲ್ಮೈ ಪದರದ ಸಿಪ್ಪೆಯವರೆಗೂ ಸೀಳು ಸೀಳು ಗೆರೆ ಮೂಡಿಸಿ ಕಪ್ಪು ಚುಕ್ಕಿಗಳಂತಾಗಿ ಒಣಗುತ್ತಿವೆ. ಹಿಂದಿನ ವರ್ಷ ಫಲಸು ಕಡಿಮೆ ಇದ್ದು ಉತ್ತಮ ಬೆಲೆ ಸಿಕ್ಕಿತು. ಈ ವರ್ಷ ಉತ್ತಮವಾಗಿ ಇಳುವರಿ ಇದೆ, ಆದರೆ ಕಾಯಿಗಳಿಗೆ ಕಜ್ಜಿ ಕಾಣಿಸಿಕೊಂಡು ದಲ್ಲಾಳಿಗಳಾರು ವ್ಯಾಪಾರ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ರೋಗಗಳಿಂದ ಬಾಧಿತವಾದ ಮರಗಳ ಅಕ್ಕಪಕ್ಕದ ಹುಣಸೆ ಗಿಡಗಳಿಗೂ ಸಹ ಕಜ್ಜಿ ರೋಗ ವ್ಯಾಪಿಸುತ್ತಿರುವುದರಿಂದ ಬೆಳೆಗಾರರಲ್ಲಿ ಇನ್ನಷ್ಟು ಆತಂಕ ಹೆಚ್ಚಿಸಿದೆ. ಹುಣಸೆ ಫಲಸು ಜಾಸ್ತಿ ಇದ್ದರೂ ರೋಗ ಆವರಿಸುತ್ತಿರುವುದರಿಂದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಎದುರಾಗಿದೆ. ಈ ಹಿಂದೆ ಕಜ್ಜಿ ರೋಗದ ಸಮಸ್ಯೆ ಇರಲಿಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೋಗ ಹೆಚ್ಚು ವ್ಯಾಪಿಸುತ್ತಿದೆ ಎನ್ನುತ್ತಾರೆ ರೈತರು. ಹುಣಸೆ ಫಸಲಿಗೂ ಔಷಧ ಸಿಂಪಡಣೆ ಅತ್ಯಗತ್ಯ. ಸರ್ಕಾರ ಹುಣಸೆ ಫಲಸಿಗೂ ವಿಮೆ ಸೌಲಭ್ಯ ಒದಗಿಸಿ ನಷ್ಟ ತಪ್ಪಿಸಬೇಕು ಎಂದು ಹುಣಸೆ ಬೆಳೆಗಾರರು ಬಿಕೆ ಶ್ರೀನಿವಾಸ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಶ್ರೀನಾಥ್, ಅಮೋಘ ನ್ಯೂಸ್, ಪಾವಗಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.